2018ನೇ ಸಾಲಿನ ಸಿವಿಲ್ ಪಿಎಸ್ಐ ಪಟ್ಟಿ ಪ್ರಕಟ. 190 ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದ ಕೆಎಸ್ಪಿ. ಕೆಎಸ್ಪಿ ವೆಬ್ಸೈಟ್ನಲ್ಲಿದೆ ಸಂಪೂರ್ಣ ಮಾಹಿತಿ. ಪ್ರಸ್ತುತ 2018ನೇ ಸಾಲಿನ ಸಿವಿಲ್ ಪಿಎಸ್ಐ ಆಗಿ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ದಿ ಯುನಿಕ್ ಡ್ರೀಮ್ ಕಡೆಯಿಂದ ಅಭಿನಂದನೆಗಳು. ಸಿವಿಲ್ ಪಿ ಎಸ್ ಐ ಪ್ಲಾಟ್ಫಾರ್ಮ್ ಆಗಿತ್ತು, ಅದರ ಅಂತಿಮ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಆಯ್ಕೆಯಾದಂತಹ ಎಲ್ಲ ನಾಡಿನ ಸಮಸ್ತ ಅಭ್ಯರ್ಥಿಗಳಿಗೆ ತುಂಬುದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ದಿ ಯುನಿಕ್ ಡ್ರೀಮ್ ಸಂಸ್ಥೆಯಿಂದಲೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ. ಆ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ. ಸುಮಾರು ವರ್ಷಗಳಿಂದ ನಾವು ಪೊಲೀಸ್ ಇಲಾಖೆಗೇನೆ ಸೇರ್ಬೇಕು ಅನ್ನುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಸಾಕಷ್ಟು ಏಳುಗಳನ್ನ ಕಂಡು ಇಂದು ಕರ್ನಾಟಕ ರಾಜ್ಯ ಪೊಲೀಸ್ಗೆ ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಂಸ್ಥೆಯನ್ನ ವೈಯಕ್ತಿಕವಾಗಿ ಎಲ್ಲ ಉಪನ್ಯಾಸಕರ ಪರವಾಗಿ ನಮ್ಮ ಸಿಬ್ಬಂದಿಗಳ ಪರವಾಗಿ ಮತ್ತೊಂದರಿಗೆ ಉತ್ಪೂರ್ವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇನ್ನೂ ಕೂಡ ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಅವಕಾಶಗಳನ್ನು ಇವತ್ತು ನಾವು ಕಲ್ಪಿಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ ಆನಂದ್ ಶುಕ್ಲಾ ಗ್ರೂಪ್ ಸವದತ್ತಿ ಹಾಗೂ ದಿ ಯುನಿಕ್ ಡ್ರೀಮ್ ಸಂಸ್ಥೆ ಧಾರವಾಡ ಇವರ ಸಹಯೋಗದೊಂದಿಗೆ 100 ವಿದ್ಯಾರ್ಥಿಗಳಿಗೆ ಅದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಉಚಿತ ತರಬೇತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಉಚಿತ ತರಬೇತಿಯನ್ನು ಪಡೆದು ಇವತ್ತು ಸಾವಿರಾರು ಅಭ್ಯರ್ಥಿಗಳು ನಾಡಿನ ನಮ್ಮ ವಿಶೇಷವಾಗಿ ಅನೇಕ ಇಲಾಖೆಗಳಿಗೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೇ ಸಿವಿಲ್ ಪಿ ಎಸ್ ಐನಲ್ಲಿಯೂ ಕೂಡ ಸುಮಾರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದಕ್ಕೆ ಇದೇ ರೀತಿಯಾದಂಥ ಒಂದು ಹೊಸ ಪ್ರಯತ್ನವನ್ನು ಅದು ವಿಶೇಷವಾಗಿ ಈ ಸಾರಿ ನಾವು ಯೂಟ್ಯೂಬ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಿದ್ದೇವೆ. ಅದಕ್ಕೆ ವಿದ್ಯಾರ್ಥಿಗಳು ಈ ನಮ್ಮ ಚಾನಲನ್ನು ದಯವಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವಂಥ ಸಾಕಷ್ಟು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನ ಈ ಒಂದು ಯೂಟ್ಯೂಬ್ನಲ್ಲಿ ನಾವು ಅನೇಕ ವಿಡಿಯೋಗಳನ್ನ ಬಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಪಿ ಡಿ ಓ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಕೆ ಎ ಎಸ್ ಆಗಿರ್ಬೋದು, ಹೀಗೆ ಅನೇಕ ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಂತ ಆ ಪರೀಕ್ಷೆಗಳ ಕುರಿತಂತ ಎಲ್ಲ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ನಾವಿವತ್ತ ಕೊಡ್ತಾ ಇದ್ದೀವಿ. ಇವರ ಸದುಪಯೋಗವನ್ನ ಅವೆಲ್ಲರೂ ಕೂಡ ಪಡೆದುಕೊಳ್ಳಿ. ಅದರ ಜೊತೆಗೆ ನಮ್ಮ ಸಂಸ್ಥೆಗೆ ನಮ್ಮೊಂದಿಗೆ ಸದಾ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ಗುರು ಹಿರಿಯರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಆಲ್ ಆಫ್ ಯು ಎಲ್ಲ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.